21ಗೆ ಸ್ವಾಗತ. ನಾನು ಆಯಿಷಾ ಬಾಯಿ. ಇಂದಿನ ಪ್ರಮುಖ ಸುದ್ದಿ. ಈ ದಿನ ಶ್ರೀರಂಗಪಟ್ಟಣ ತಾಲೂಕು ನಗುನಹಳ್ಳಿ ಗ್ರಾಮದಲ್ಲಿ ನೀರಿನ ಕಾಲುವೆಗಳಲ್ಲಿ ಬದಿ ನೀರು, ಚರಂಡಿ ಒಳಹರಿವು ಮತ್ತು ಕಾರ್ಖಾನೆಗಳ ರಾಸಾಯನಿಕ ತ್ಯಾಜ್ಯ ವಸ್ತುಗಳು ಸೇರಿ ಕಲುಷಿತಗೊಂಡಿದ್ದು, ಈ ನೀರನ್ನು ನಗುನಹಳ್ಳಿ ಸೇರಿದಂತೆ ಅಕ್ಕಪಕ್ಕದ ಗ್ರಾಮದಲ್ಲಿ ಮತ್ತು ಮೈಸೂರಿನ ಎನ್ಆರ್ ಕ್ಷೇತ್ರದ ಅರ್ಧ ಭಾಗದ ಸಾರ್ವಜನಿಕರು ಈ ನೀರನ್ನು ಉಪಯೋಗಿಸುತ್ತಿದ್ದು, ಇದರಿಂದ ಜಾಂಡಿಸ್ ಮತ್ತು ಅನೇಕ ರೀತಿಯ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹರಡುತ್ತಿದ್ದು ಮತ್ತು ಇಲ್ಲಿಯ ನೀರಿನಿಂದ ರೈತರು ಯಾವುದೇ ರೀತಿಯ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಬೇಕಾಗಿ ನಮ್ಮ ವಾಹಿನಿಯ ಮುಖಾಂತರ ಅಲ್ಲಿಯ ಗ್ರಾಮದವರು ಮನವಿ ಮಾಡಿಕೊಂಡರು. ವರದಿ ಅಮ್ರಿನ್ ಸಾನಿಯಾ, ನ್ಯೂಸ್ 21, ಮೈಸೂರು. ಸರ್, ನಿಮ್ಮ ಊರಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಸರ್? ನಾವು ಮಾರಾಟ ಮಾಡ್ತಾ ಇದೀವಿ. ಏನಂದ್ರೆ, ಇದು ಆರು ದಿನ ನಾಲೆ, ಇದು ಕೆಆರ್ಎಸ್ಯಿಂದ ಬರ್ತಾ ಇರೋಂಥ ನಾಲೆಯಲ್ಲಿ ಏನಾಗಿದೆ ಅಂದರೆ, ನಿಮ್ಮ ಹೆಬ್ಬಾಳಿ ಇಂಡಸ್ಟ್ರಿ ಏರಿಯಾದವರೆಲ್ಲ ಈ ಗಲೀಜು ನೀರನ್ನ ಇಲ್ಲಿ ಯಾರ ಬೇನಲ್ಲೇ ಜನ ಇರ್ತಾರೆ. ಯಾರ ಬೇನಲ್ಲಿಂದ ವಿಜಯನಾಳೆಗೆ ಹೋಗಿ, ವಿಜಯನಾಳೆಯಿಂದ ಕಾವೇರಿ ನದಿಗೆ ಹೋಗಿ, ಕಾವೇರಿ ನದಿಯಿಂದ ನಾಲ್ಕನೇ ಮ್ಯಾಪದ ಕುಡಿಯ ನೀರಿನಿಂದ ಮೈಸೂರಿಗೆ ಹೋಗ್ತಾ ಇದ್ದೀರು. ಜಾಂಡಿ ತುಂಬಾಗಿದೆ, ಜಾಂಡಿ ಕೊಟ್ಟ ಅಂತ. ಮತ್ತು ಇಲ್ಲಿ ರೈತರುಗಳಿಗೆಲ್ಲ ಭಾರಿ ತೊಂದರೆ, ಏನಂದರೆ ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ. ಎಲ್ಲ ತುಂಬ ಕೆಮಿಕಲ್ ಇರೋದ್ರಿಂದ ಬೆಳೆಯೆಲ್ಲ ನಾಶ ಆಗ್ತಾರೆ. ಮತ್ತು ಜೊತೆಗೆ ಏನಂದರೆ, ಮನುಷ್ಯನಿಗೆ ಕಬ್ಬು ಕೈ ತುರಿ ಗಜ್ಜಿ ಎಲ್ಲ ಬರ್ತಾಯಿದೆ. ನಾವು ಸುಮಾರು ಒಂದು 15-20 ವರ್ಷದಿಂದ ಹೋರಾಟ ಮಾಡ್ತಿದ್ವಿ. ಮತ್ತು ಡಿ ಸಿ ಮೇಡಮ್, ಮೈಸೂರು ಜಿಲ್ಲಾಧಿಕಾರಿ ಸೀಕಾ ಮೇಡಮ್ ಇದ್ದಾಗ ಬಂದು ಒಂದು ತಿಂಗಳು ಇರ್ತಿದ್ದು ಅವಾಯ್ಡ್ ಮಾಡಿದ್ರು. ಹರಿರಾಗಿ ಇತ್ತು, ಅದಕ್ಕೂ ಯಥ ಪ್ರಕಾರ ಹಿಂಗೆ ನಡೀತಾ ಇದೆ. ನಾವು ತುಂಬ ಹೋರಾಟ ಮಾಡ್ತಾಯಿದ್ದೀವಿ ಇಲ್ಲಿ. ಆಮೇಲೆ ಇದು ಏನಾಗಿದೆ ಅಂದರೆ, ಮೈಸೂರು ಇರೋದು ನೋಡಿ, ನೀವು ನೋಡ್ತಾ ಇದ್ದಾರೆ ಹೆಂಗಿದೆ ನೋಡಿ, ದಯಮಾಡಿ ಹೇಳಪ್ಪ. ಯಾಕಂದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ಏನು ಜಿಲ್ಲಾಡಳಿತ ಇದೆ ಮತ್ತು ಯಾವ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಂಡಸ್ಟ್ರಿ ಏನಾದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಏನಾಗಿದೆ ಅಂದರೆ, ಕುಡಿಯೋಕ್ಕೆ ಮೈಸೂರಿನ ಕೆಲವು ಭಾಗ, ಅರ್ಧ ಭಾಗ ಮೈಸೂರಿಗೆ ಹೋಗ್ತಾ ಇದ್ದರು. ರಾಜೀವ್ ನಗರ ಆಗ್ಬೋದು, ಉದಯಗಿರಿ ಆಗ್ಬೋದು, ಕ್ಯಾತ್ರಳಿ ಆಗ್ಬೋದು, ಈ ಕಡೆ ಎಲ್ಲ ಅರ್ಧ ಭಾಗ ಎನ್ ಆರ್ ಮೂಲ ಈ ಕಡೆಗೆಲ್ಲ ಮೇಡಪ್ಪ ನಾಲ್ಕನೇ ಅಂತ ಹುಡುಗರು ಮೈಸೂರಿಗೆ ಹೋಗ್ತಾರೆ ಕುಡಿಯೋಕ್ಕೆ. ಮೈಸೂರು ಜನ ಪಾಪ ಎಚ್ಚೆತ್ಕೋಬೇಕು, ಯಾಕಂದ್ರೆ ಈ ನೀರಿಂದ ಜಾಂಡಿಸ್ ಫ್ರೂ ಆಗಿದೆ. ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಮೆಡಿಕಲ್ ಕೊಡ್ತಾರೆ, ಜಾಂಡಿಸ್ ಫ್ರೂ ಆಗಿದೆ. ದಯಮಾಡಿ ಎಚ್ಚೆತ್ಕೊಂಡು ಮೈಸೂರು ನಗರದ ಜನತೆ ಇದನ್ನು ಮೈಸೂರು ಜಿಲ್ಲಾಧಿಕಾರಿಗೆ ಗಮನ ತಂದೆ ನಿಲ್ಲಿಸ್ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಸರ್, ಆ ನೀರಿಗೆ ಟೆಸ್ಟಿಂಗ್ ಏನಾದರೂ ಮಾಡಿಸಿದಾರಾ? ಟೆಸ್ಟಿಂಗ್ ಮಾಡಿ ಜಾಂಡಿಸ್ ಫ್ರೂ ಆಗಿರೋದು ಟೆಸ್ಟಿಂಗ್ ಮಾಡಿಸಾದ್ಮೇಲೆ ಹೇಳ್ತಿರೋದು. ಸೀಕಾ ಮೇಡಮ್ ಕೊಟ್ಟು, ಸೀಕಾ ಮೇಡಮ್ ಬಂದು ಇಡೀ ಇಂಡಸ್ಟ್ರಿ ಏರಿಯಾಗೆಲ್ಲ ನೋಟಿಸ್ ಕೊಟ್ಟು ಅವ್ರನ್ನೆಲ್ಲ ಇದು ಮಾಡಿದ್ರು. ಒಂದು 2 ತಿಂಗಳು ಕರೆಕ್ಟಾಗಿ ಬಂತು, ಆಮೇಲೆ ಪುನಃ ಯಥ ಪ್ರಕಾರ ಆಯಿತು. ಥ್ಯಾಂಕ್ ಯು ಸರ್. ಮೇಡಮ್, ಇಲ್ಲಿ ನಾವು ಈಗಾಗಲೇ ನಮ್ಮ ಚಿಕ್ಕಮ್ಮನ ಅವರು ಮಾತಾಡಿದಂತೆ, ಭಾನು ಪ್ರಕಾಶ್ ಸರ್ ಮತ್ತು ಸಿದ್ಧ ಮೇಡಮ್ ಅವರೆಲ್ಲ ಬಂದಿದ್ದಾಗಲೂ ಕೂಡ ನಾನು ಕೂಡ ಇಲ್ಲಿ ಒಂದು ಮನವರಿಕೆ ಮಾಡಿಕೊಂಡೆ. ಈಗ ಈ ಭಾಗದಲ್ಲಿ ಏನು ತೆಂಗಿನ ಗಿಡಗಳಿದೆ, ಅದು ಒಂದು 5 ವರ್ಷ ಅದನ್ನು ಕಾಪಾಡಬೇಕಾದ್ರೆ ರೈತರು ಅಷ್ಟೇ ಸಮಸ್ಯೆ ಆಗೋದಿದೆ. ಇದನ್ನು ನಾವು ಈ ಮೂಲ ಎಲ್ಲಿಂದ ಬರುತ್ತೆ ಅಂತ ಹುಡುಕಿ ಹೋಗ್ಬೇಕು ಹೋಗಿದ್ದೆ ಕೂಡ. ನಾನು ಕೂಡ ಸುಮಾರು ಈ ದೊಡ್ಡದು ಒಂದು ಮೋರಿ ಬರುತ್ತೆ ನಮ್ಮ ಸನ್ ಜೋಸಫ್ ಹಾಸ್ಪಿಟ್ಲ್ ಪಕ್ಕದಿಂದ ಸುಮಾರು ರೈಲ್ವೆ ಗೂಡ್ಸ್ವರೆಗೂ ಅದು ಕಂಟಿನ್ಯೂಟಿ ನಡ್ಕೊಂಡೇ ಹೋಗಿದ್ವಿ. ಈ ಒಂದು ಕಲ್ ಕಲರ್ ನೀರು ಬರುತ್ತೆ ಈ ಕಾಲುವೆಗೆ, ಆ ಒಂದು ಆ ಕಲ್ ಕಲರ್ ನೀರು ಯಾವುದು ಅದರಲ್ಲಿ ಏನೇನೋ ಕೆಮಿಕಲ್ ಬರುತ್ತಂತೆ, ಅದರಿಂದ ಇಲ್ಲಿ ಭತ್ತ ಹಾಕಿದ್ರು ಹಾಳಾಗುತ್ತೆ. ತೆಂಗಿನ ಗಿಡ, ಅಡಿಕೆ ಗಿಡ ಎಷ್ಟೋ ರೈತರುಗಳು ಒಂದು 10 ಸಲ ಹಾಕವ್ರೆ, ಅದೆಲ್ಲ ಹಾಳಾಯ್ತಾಯಿತ್ತು. ನನಗೆ ಗೊತ್ತಾದ ರೀತಿಯಲ್ಲಿ ನಾನು ಇದು ಎಲ್ಲಿಂದ ಬರ್ಬೋದು ಅಂತೇಳಿ ಮೂಲ ಹುಡುಕೊಂಡು ಹೋದಾಗ, ನಾವು ರೈಲ್ವೆ ಗೂಡ್ಸ್ ಇದೆಯಲ್ಲ ಮೆಟ್ಕಳಿ ಅಲ್ಲಿವರೆಗೂ ಹೋದ್ವಿ, ಅದರಿಂದ ಈಚೆಗಡೆ ನೀರು ಬರ್ತಾ ಇರುವಂಥದ್ದು ನೋಡಿ ಮತ್ತೆ ಆ ನಂತರ ಹೋದ. ಆ ಕಡೆ ಹೋಗೋಕ್ಕೆ ನಮಗೆ ಅಲ್ಲಿ ಬಿಟ್ಕೊಂಡಿಲ್ಲ, ನೀವು ಆ ಕಡೆಯಿಂದ ಬನ್ನಿ ಅಂತ ಹೇಳಿದಾಗ ನಾವು ರಿಟರ್ನ್ ಬಂದ್ಬಿಟ್ವಿ. ಇದ್ರ ಬಗ್ಗೆ ನಾವು ಅವತ್ತು ಕೂಡ ಸೀತಾ ಮೇಡಮ್ ಅವ್ರು ಬಂದಿದ್ದಿನ ಕೂಡ ಮಾಹಿತಿ ಕೊಟ್ಟು, ಹಂಗಾದರೂ ಇದು ಇದ್ರ ಬಗ್ಗೆ ಯಾರೂ ಗಮನ ತಗೊಂಡಿಲ್ಲ. ನಾವು ಇಲ್ಲಿ ನಮ್ಮ ಕ್ಷೇತ್ರ ಭಾಳ ಹತ್ತಿರದಲ್ಲಿ ಪಂಚಾಯತಿ ಸಿದ್ದಿಪುರ ಗ್ರಾಮ ಪಂಚಾಯತಿಯವರು ಕೂಡ ದೂರು ಕೊಟ್ಟಿದ್ವಿ, ಅವರೂ ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇದನ್ನು ಮಾಡಿಲ್ಲ. ಜೊತೆಗೆ ಇಲ್ಲಿ ಸ್ಲ್ಯಾಟ್ ಹೌಸ್ ಬೇರೆ ಮಾಡಿದ್ದಾರೆ, ಪ್ರೊಡಕ್ಷನ್ ಹಂತದಲ್ಲಿದೆ. ಜೊತೆಗೆ ಅದೇ ಅಲ್ಲಿಂದ ತ್ಯಾಜ್ಯನೆಲ್ಲ ಇದೆ ನಾಳೆಗೆ ಬಿಟ್ಟು ಈ ರೀತಿ ಎಲ್ಲ. ಮತ್ತು ರೈತರುಗಳು ನಮ್ಮ ಅಣ್ಣವ್ರು ಹೇಳ್ದಂಗೆ ಈ ಕಜ್ಜಿ ತುರ್ಕೆಗಳು ಬರುವಂಥ ಕಾಯಿಲೆ ಇಲ್ಲಿ ಇಲ್ಲಿ ನಾವು ಕೂಡ ನಮ್ಮದೇ ಜಮೀನಿದ್ರು ಕೂಡ ನಾವು ಮುಟ್ಟದೇ ಇರುವಂಥ ಪರಿಸ್ಥಿತಿ ಇದ್ದೀವಿ. ನಾವು
ರೈತರು ಅಂತ ಹೇಳ್ಕೊಳ್ಳಕ್ಕೆ ನಮಗೆ ನಾಚಿಕೆ ಆಗುತ್ತೆ. ನಮ್ಮಲ್ಲಿ ಯಾರು ಒಬ್ರು ನಂಟರು ಬಂದ್ರೆ ನಾವು ಈ ಜಮೀನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ಳುವಂಗೆ ಇಲ್ಲ, ನಮ್ದೆಲ್ಲ ಜಮೀನು ಅಂತ ನಿಂತ್ಕೊಬಿಡ್ಬೇಕು. ಆ ಪರಿಸ್ಥಿತಿ ಬಂದಿದೆ. ರೈತರು ದೇಶದ ಬೆನ್ನೆಲುಬು ಅಂತಾರೆ. ಆ ಬೆನ್ನೆಲುಬು ಮೂಳೆನ ನಶಿಸ್ಬಿಡ್ಬೇಕು ಅನ್ನುವಂಥ ರೀತಿಯಲ್ಲಿ ಈ ಸಣ್ಣ ಪುಟ್ಟ ಅಧಿಕಾರಿಗಳಿಂದ ಕೊಡುವಂಥ ಏನಪ್ಪ ಅವರು ಕೊಡುವಂಥ ಲಂಚ ಇಸ್ಕೊಂಡು ನಮಗೆ ಇದೆಲ್ಲ ಹಾಳು ಮಾಡಿಬಿಟ್ಟವ್ರೆ. ಗ್ರಾಮ ಪಂಚಾಯತಿ ಕೂಡ ನಮ್ಮ ಇದಕ್ಕೆ ಭಾಳ ಒತ್ತು ಕೊಟ್ಬಿಟ್ಟಿದೆ. ಈ ಕೆಲವೊಂದು ಇಲ್ಲಿಂದ ಒಂದು 2 ಕಿಲೋಮೀಟ್ರಲ್ಲಿ ಒಂದೆರಡು ಕೆಮಿಕಲ್ ಫ್ಯಾಕ್ಟ್ರಿಗಳಾಗಿವೆ, ಅಲ್ಲಿಂದ ಕೂಡ ಈ ನೀರು ಬರ್ತಾ ಇದೆ. ಅದನ್ನು ರದ್ದು ಮಾಡಿ ಅಂತೇಳಿ ಅರ್ಜಿ ಕೊಟ್ಟಿದ್ರು ಕೂಡ ಅದನ್ನು ಮಾಡಿದೆ. ಇಲ್ಲಿ ಹೆಚ್ಚಿನ ಸಮಸ್ಯೆ ನಿಮ್ಮ ಆರೋಗ್ಯದಲ್ಲಿ ಮತ್ತೆ ನಿಮ್ಮ ಬೆಳೆಗಳಿಗೆ ತೊಂದರೆ ಆಗ್ತಿದೆ ಅಂತ ನೀವು ನಿಮ್ಮ ಸಮಸ್ಯೆಯನ್ನು ಹೇಳ್ತಿದ್ದೀರಾ? ಹೌದು ಮೇಡಮ್, ಇಲ್ಲಿ ಸಖತ್ತು ಹೇಳಕ್ಕೆ ಇಲ್ಲಿ ಬೆಳೆದಿರುವಂತ ಹುಲ್ಲು ಅಂದ್ಬಿಟ್ರೆ ಇನ್ನೇನೇ ಬೆಳೆ ಬೆಳೆಯಕ್ಕು, ಕಬ್ಬು ಬೆಳೆಯಕ್ಕಾಗಲ್ಲ, ಭತ್ತ ಬೆಳೆಯಕ್ಕಾಗಲ್ಲ, ಜೊತೆಗೆ ತೆಂಗು 5 ವರ್ಷದಿಂದ 6 ವರ್ಷ ಅದನ್ನು ಆದ್ಮೇಲೆ ದೊಡ್ಡದಾದ್ಮೇಲೆ ಬೆಳೀತದೆ ಹೊರತು ಅಲ್ಲಿವರೆಗೂ ಕಾಪಾಡೋಕ್ಕೆ ಭಾಳ ಶ್ರಮ ತಗೊಳ್ಳುವಂಥ ರೈತರು. ರೈತರ ಪರಿಸ್ಥಿತಿ ಹೇಳಕ್ಕೆ ಅಸಾಧ್ಯ. ಇಲ್ಲಿ ಈ ಜಮೀನಲ್ಲಿ ಈ ಜಮೀನೇ ಬೇಡ ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಇಲ್ಲಿ ಈ ಭಾಗದ ರೈತರು. ಸರ್, ನಿಮ್ಮ ಹೆಸರು? ಸರ್, ನವೀನ್ ಕುಮಾರ್ ಅಂತೇಳಿ.